scent is gone. Cause if you're falling for me, just be one. Cause I don't think you're ready for it. I'm not the one to mess around. No, I don't think you're ready for it. Too many people done wrong. Cause I don't think you're ready for it. You best believe the time's up. I'm a murderer. I'm a murderer. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ವರ್ಕೌಟ್ ಈಸ್ ಆಲ್ ಡನ್. ಸೊ ಇವತ್ತಿನ ವೀಡಿಯೋದಲ್ಲಿ ಹೈ ಪ್ರೋಟೀನ್ ಸೋಯಾ ಚಂಕ್ಸ್ ರೆಸಿಪಿ. ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, 100 grams ಆಫ್ ಸೋಯಾ ಚಂಕ್ಸಲ್ಲಿ ಆಲ್ಮೋಸ್ಟ್ 52 grams ಅಷ್ಟು ಪ್ರೋಟೀನ್ ಸಿಗುತ್ತೆ. ಸೊ ನನಗೆ ಇವತ್ತು ಪೋಸ್ಟ್ ವರ್ಕೌಟ್ ಮೀಲ್ ಕೂಡ ಆಗುತ್ತೆ ಇದು. ಸೊ ಲೆಟ್ಸ್ ಚೆಕ್ಔಟ್ ದ ರೆಸಿಪಿ, ಬನ್ನಿ. ಫಸ್ಟ್ ಆಫ್ ಆಲ್, ಸೋಯಾ ಚಂಕ್ಸ್ ಬಂದು ಪ್ಯೂರ್ ವೆಜಿಟೇರಿಯನ್ ಸೋರ್ಸಸ್, ಇದರಲ್ಲಿ ಹೈ ಪ್ರೋಟೀನ್ ಕಂಟೆಂಟ್ ಇರುತ್ತೆ. ಇನ್ನು ನೀವು ಈ ಆಫ್ಲೈನಲ್ಲೆಲ್ಲ ತೊಗೊಳತ್ತಿಗೆ ಈ ಲೂಸು ಸೋಯಾ ಚಂಕ್ಸ್ ಸಿಗುತ್ತೆ, ಅದು ನಿಮ್ಗೆ ನೋಡಿರ್ತೀರ ನೀವು, ಅದು ಫುಲ್ಲು ಓಪನ್ ಆಗಿರುತ್ತೆ, ಅಂದರೆ ಅದರಲ್ಲಿ ತುಂಬ ಡಸ್ಟ್ ಇರುತ್ತೆ. ಸೊ ಅದನ್ನು ನೀವು ವಾಟರಲ್ಲಿ ಚಂದ ವಾಶ್ ಮಾಡಿ ಹಾಕಬೇಕು. ನೆಕ್ಸ್ಟ್ ಅದು ವಾಶ್ ಆದಮೇಲೆ ಅದನ್ನು ನೀಟಾಗಿ ಬಾಯ್ಲ್ ಮಾಡಬೇಕು, ಇಲ್ಲಾಂದರೆ ಸ್ಮೆಲ್ ಬರುತ್ತೆ. ಲೈಕ್ ಈ ಥರ ತುಂಬ ಈ ಥರ ನೊರೆ ಬರೋವರೆಗೂ ಬೇಯಿಸಿ. ಸೊ ಆಫ್ಟರ್ 10 minutes ಬಾಯ್ಲ್ ಆದಮೇಲೆ ಅದನ್ನು ನೀಟಾಗಿ ಈ ಥರ ಹಿಂಡಿ ಇಟ್ಕೊಳ್ಳಿ. ನೆಕ್ಸ್ಟು ನಿಮ್ಗೆ ಯಾವ್ಯಾವ ವೆಜಿಟೇಬಲ್ ಇಷ್ಟ ಎಲ್ಲನೂ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಯಾವುದಾದ್ರೂ ವೆಜಿಟೇಬಲ್ಸ್ ಹಾಕ್ಕೊಬೋದು, ನನಗಂತೂ ವೆಜ್ ಅಂದರೆ ತುಂಬ ಫೇವ್ರೆಟ್. ನೆಕ್ಸ್ಟು ಆಯಿಲ್ ಹಾಕ್ಕೊಬೇಕು, ಒಂದು 2 tablespoons ಅಷ್ಟು ಸಾಕು. ಲೈಕ್ ಕೊಕೊನೆಟ್ ಆಯಿಲ್ ಅವರು ಆಲಿವ್ ಆಯಿಲ್ ಸಿಗುತ್ತೆ ನಿಮಗೆ ಲೋ ಫ್ಯಾಟ್, ಅದನ್ನು ಹಾಕ್ಕೊಬೋದು. ನಾನು ಮಾಡ್ತಾ ಇರೋದು ವೆರಿ ಈಸಿ ವೇ. ಸೊ ಲೈಕ್ ಟರ್ಮರಿಕ್ ಚಿಲ್ಲಿ ಪೌಡರ್, ಸಾಲ್ಟ್ ಎಲ್ಲ ಹಾಕಿ ನೀಟಾಗಿ ಫ್ರೈ ಮಾಡಿ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿ ಸೋಯಾ ಚಂಕ್ಸ್ನ ಹಾಕಿದರೆ ಮುಗೀತು. ಸೋಯಾ ಚಂಕ್ಸ್ ಪ್ಯೂರ್ ವೆಜಿಟೇರಿಯನ್ ಆದ್ರೂ ಈ ನಾನ್ ವೆಜಿಟೇರಿಯನ್ ಅವ್ರಿಗೂ ಕೂಡ ಈ ಸೋಯಾ ಚಂಕ್ಸ್ ತಿಂದರೆ ಒಂಥರ ಚೆನ್ನಾಗಿರುತ್ತೆ ಫೀಲ್, ಎಲ್ಲ ನಾನ್ ವೆಜ್ ಟೈಪ್ ಸಿಗುತ್ತೆ ಆ ಥರ. ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಲೈಕ್ ಸೋಯಾ ಚಂಕ್ಸ್ ತಿನ್ನಬೇಕು ತಿನ್ನಬಾರ್ದು ಅಂತ, ಅಂದರೆ ಲೈಕ್ ಎಸ್ಟ್ರೋಜನ್ ಜಾಸ್ತಿ ಆಗುತ್ತೆ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ ಕೇಳಿರ್ತಾರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ವೀಡಿಯೋನ ಮಾಡ್ತೀನಿ ನೆಕ್ಸ್ಟ್ಗೆ. ಸೊ ಅಲ್ಲಿವರೆಗೂ ಏನು ಮಾಡಬೇಕು, ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬೈ.